ಮೊನ್ನೆ ಮುಖ್ಯಮಂತ್ರಿ ಬಸವರಾಜ ಅವರು ಬೆಂಗಳೂರಿನ ಮಳೆ ಪೀಡಿತ ಪ್ರದೇಶಗಳಿಗೆಲ್ಲ ಭೇಟಿ ಕೊಟ್ಟು ಅಲ್ಲೆಲ್ಲ ಪರಿಶೀಲನೆ ಮಾಡಿದ್ರು ಪರಿಹಾರ ಕೊಡಿ ಅಂದ್ಬಿಟ್ಟು ಬಿ ಬಿ ಎಂ ಪಿ ಅವರಿಗೆ ಒಂದು ಡೆಡ್ಲೈನನ್ನು ಕೂಡ ಕೊಟ್ಟಿದ್ರು ಆದರೆ ಡೆಡ್ಲೈನ್ ಮುಗಿದ್ರೂ ಕೂಡ ಇನ್ನೂ ಅವ್ರು ಯಾರು ಕೆಲಸ ಮಾಡಿಲ್ಲ ಬಿಬಿಎಂಪಿ ಅಧಿಕಾರಿಗಳು ನಿದ್ದೆಯಿಂದ ಎಚ್ಚೆತ್ತಿಲ್ಲ ಈ ಬಗ್ಗೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಅನ್ನು ನಡೆಸಿ ಬಿಬಿಎಂಪಿ ಅಧಿಕಾರಿಗಳ ಕಳ್ಳಾಟವನ್ನು ಬಯಲು ಮಾಡಿದೆ ಇದರ ಮಧ್ಯದಲ್ಲಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಸಿಎಂ ಬೊಮ್ಮಾಯಿ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿಯನ್ನು ಕೊಡ ಸೆಕೆಂಡ್ ಇನ್ನಿಂಗ್ಸ್ ಹಾಂ ಸೆಕೆಂಡ್ ಇನ್ನಿಂಗ್ಸ್ ಹಾಂ ಅಲ್ಲ ತರ್ಡ್ ಇನ್ನಿಂಗ್ಸ್ ಮೊನ್ನೆ ಒಂದು ಅರ್ಧ ಗಂಟೆನೋ ಏನ ನಿನ್ನೆ ಒಂದು ಸ್ವಲ್ಪ ಹೊತ್ತು ಇವತ್ತು ಈ ಕೆಲಸನ ಈಗ ಎರಡು ತಿಂಗಳ ಹಿಂದೆ ಮಾಡ್ಕೊಂಡ್ ಬಂದಿದ್ರೆ ಮಾಡ್ತಾ ಬೆಂಗಳೂರಿಗೆ ಬೆಂಗಳೂರಿಗೊಬ್ಬನ ಸರಿಯಾಗಿರೋ ಗಟ್ಟಿ ಪೆಲೋನಾ ಉಸ್ತುವಾರಿ ಹಾಕಿ ಈ ಪರಿಸ್ಥಿತಿ ಆಗ್ತಿತ್ತು ಜನ ಕೂಡ ಹಾವ್ ಅಕ್ಸೆಪ್ಟೆಡ್ ಇಟ್ ಏನೋ ಟ್ರೈ ಮಾಡ್ತಾ ಇದ್ರು ಅವಾಗ ಈ ರೀತಿ ದಾಖಲೆ ಮಳೆ ಸುರಿದ್ರೆ ಏನ್ ಸರ್ ಮಾಡಕ್ಕಾಗತ್ತೆ ಅಂತ ಒಪ್ಕೋತಿದ್ರು ಇನ್ನೂರಲ್ಲಿ ಸುರಿದಂತಹ ಧಾರಾಕಾರ ಮಳೆಗೆ ಹಲವು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿರುವಂಥದ್ದು ಜೊತೆಗೆ ಸಿಎಂ ಎಲ್ಲೆಲ್ಲಿ ಯಾವ್ಯಾವ ಮನೆಗಳಿಗೆ ನೀರು ನುಗ್ಗಿದೆಯೋ ಆ ಮನೆಯವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ ಬಿಬಿಎಂಪಿ ಎಲ್ಲಾ ವಲಯಗಳಲ್ಲೂ ಕೂಡ ಈಗ ಏನು ಆ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರವನ್ನು ನೀಡುವಂಥ ಸಲುವಾಗಿ ಕೆಲವು ಕಡೆ ಹೆಸರುಗಳನ್ನು ತೆಗೆದುಕೊಳ್ಳುವಂಥದ್ದು ಅವರ ಹೆಸರುಗಳನ್ನು ನೋಂದಾಯಿಸುವಂಥದ್ದು ಫೋಟೋ ತೆಗೆದುಕೊಳ್ಳುವಂಥದ್ದು ಮನೆಯದು ಜೊತೆಗೆ ಆಧಾರ್ ಕಾರ್ಡ್ ತಗೊಂಡು ಬ್ಯಾಂಕ್ ಅಕೌಂಟ್ನ ಡೀಟೇಲ್ಸನ್ನು ಅನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಆದರೆ ಬಹುತೇಕ ಕಡೆಗಳಲ್ಲಿ ಅದು ಮಿಸ್ ಆಗ್ತಿದೆ ಸಿಎಂ ಕೂಡ ಬಂದು ಇಲ್ಲಿ ಪರಿಶೀಲನೆ ಮಾಡಿ ಹೋದ್ರು ಪರಿಹಾರದ ಭರವಸೆಯನ್ನು ಕೂಡ ಕೊಟ್ಟು ಹೋಗಿದ್ದಾರೆ ಈಗ ಜನ ಇದಾರೆ ನನ್ನ ಜೊತೆಗೆ ಅವ್ರು ಮಾತಾಡ್ತೀನಿ ನಿಮ್ಮ ಬರ್ಕೊಂಡು ಹೋಗಿದಾರ ನಮ್ ಮಳೆ ಹಾನಿ ಪ್ರದೇಶಗಳನ್ನ ಗುರುತಿಸಿ ಆಗಿರುವ ಹಾನಿಯನ್ನ ನಿಗದಿತ ಸಮಯದೊಳಗೆ ಕಳಿಸಿ ಅಂತ ಹೇಳಿ ಈಗಾಗಲೇ ಬಿಬಿಎಂಪಿ ಆದೇಶ ಮಾಡಿದೆ ಹಾಗಾದ್ರೆ ಸಮಸ್ಯೆ ಆಗಿರುವಂತಹ ಸಾಯಿ ಲೇಔಟ್ ನಲ್ಲಿ ಯಾವ ರೀತಿ ಸರ್ವೆ ನಡಿತಾ ಇದೆ ಸರ್ವೆ ನಡೆದಿದೆಯಾ ನಡೆದಿಲ್ವಾ ಕಾಟಾಚಾರದ ಸರ್ವೆನ ನೋಡೋಣ ನಿಮ್ ಮನೇಲಿ ಯಾವ್ದಾದ್ರು ಫೋಟೋ ತೆಕ್ಕೊಂಡ್ರೆ ಏನೋ ಡ್ಯಾಮೇಜ್ ಆಗಿದೆ ಮೇಡಮ್ ಇಲ್ಲ ಮೇಡಂ ಬಿಬಿಎಂಪಿ ಅವರು ಬಂದಿಲ್ಲ ಬಂದಿದ್ರು ಡ್ಯಾಮೇಜ್ ಫೋಟೋ ಅದೆಲ್ಲ ಕೇಳಿ ಬೆಂಗಳೂರಿನಲ್ಲಿ ಸುರಿದಂತಹ ಮಹಾಮಳೆಗೆ ಇಡೀ ಬೆಂಗಳೂರು ಜನ ತತ್ತರಿಸಿ ಹೋಗಿದ್ದಾರೆ ಅಂತಹ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಸ್ಥಳ ಮಹಾಜರು ಮಾಡಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಬಿಬಿಎಂಪಿ ಆದೇಶವನ್ನು ಮಾಡಿದೆ ನಾನು ಪ್ರೆಸೆಂಟ್ ಇರ್ತಕ್ಕಂತಹ ಪ್ರದೇಶ ಪಟ್ಟೆಗರ್ಪಾಳ್ಯ ಇಲ್ಲಿಗೆ ಯಾವುದೇ ರೀತಿಯಾದಂತಹ ಬಿ ಬಿ ಎಂ ಅಧಿಕಾರಿಗಳು ಬಂದಿಲ್ಲ ಅಂತೇಳಿ ಇಲ್ಲಿನ ನಿವಾಸಿಗಳು ಈ ಮಾಹಿತಿಯನ್ನು ನೀಡ್ತಾ ಅಂದರೆ ಅಂದ್ರೆ ಮಾಜರು ಮಾಡಿ ಅಂತೇಳಿ ಬರೀ ಆದೇಶಕ್ಕೆ ಮಾತ್ರನ ಆ ಜನಪ್ರತಿನಿಧಿಗಳಿಗೆ ಇರ್ತಕ್ಕಂಥ ಪ್ರದೇಶ ಅಲ್ಲಿ ಮಾತ್ರನ ಅವರು ಸ್ಥಳ ಮಾಜರು